ಹಲೋ ಸರ್, ಎಲ್ಲಿದ್ದೀರಾ? ನಾನು ಇಲ್ಲೇ ಇಒ ಆಫೀಸಲ್ಲಿದ್ದೆ. ಎಲ್ಲಿದ್ದೀರಾ ಚಿಕ್ಕಣ್ಣ ನೀವು? ನಾನು ನಿಮ್ಮ ಮನೆಗೆ ಬಂದೆ ಇವಾಗ. ಹೌದಾ? ಅಯ್ಯೋ, ಇನ್ನೊಂದು 10 ನಿಮಿಷ ಬಂದ್ಬಿಡ್ತೀನಿ. 10 ನಿಮಿಷ ಆಗುತ್ತಾ? ಮನೇಲಿ ಕೂತಿದ್ರೆ ನಮ್ಮ ಹುಡುಗ ಇರ್ಬೇಕು ನೋಡಿ ಅಲ್ಲಿ. ಇದಾನ? ಯಾರೋ ಒಬ್ಬ ಇದ್ದಾನೆ ಇಲ್ಲಿ. ತಿಮ್ಮ, ಒಂದು ಸ್ವಲ್ಪ ತರಲೆ, ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಹುಷಾರು. ಯಾಕೆ ಹಿಂಗೆ ಮಾತಾಡಕ್ ಹೋಗ್ಬೇಡ. ಓಕೆ ಸರ್, 10 ನಿಮಿಷ ಬಂದ್ಬಿಟ್ಟೆ. ಬೇಗ ಬನ್ನಿ ಸರ್. ಹಾ, ಹುಷಾರು. ಓಕೆ ಸರ್. ಹೋಮ್ ಪಾರ್ಟಿ ಯಾರಕೊಂಡ್ಬಿಟ್ಟಿದ್ದೆ, ಲೇಟ್ ಆಗಿ ಬರ್ತಾ ಇತ್ತು. ಹಂಗಾರೆ ರಜನಿಕಾಂತ್ ಅನ್ಕೊಂಡ್ಬಿಟ್ಟಿದ್ರು. ಏನ್ ಹಿಂಗ್ ಬಂದ್ಬಿಟ್ಟಿದ್ರಿ? ಏನಿಲ್ಲ, ಮಾಸ್ಟರ್ ನೋಡ್ಬೇಕಿತ್ತು. ಬನ್ನಿ, ಕಟ್ಟಿಸಕ ಮಾತ್ರನಾ? ಬೇಡಪ್ಪ. ಯಾಕೆ ಹಿಂಗೆ ಎದುರ್ತಾರೆ ಇವರು? ಮಾಸ್ಟರ್ ಹೇಳಿದ್ರೆ ಏನು ಮಾತಾಡ್ಬೇಡ ಅಂತ. ಟೀ ಕುಡಿದಿರಿ? ಬೇಡ. ನೀರು ಕುಡಿದಿರಿ? ಬೇಡ. ಕತೆ ಹೇಳ ಬಲ್ಲಿ? ಬೇಡ ಅಂತ ಹೇಳಿಲ್ವಾ? ಅಲ್ಲ, ಒಂದು ಕತೆ ಹೇಳ್ಬಿಡ್ತೀನಿ. ಕುಂತೀನಿ ನೀವು ಅಷ್ಟಂಗ. ಯಾವ ಕತೆನೂ ಹೇಳ್ಬೇಡ. ನೀನು ಮೇಷ ಬರೋದು ಲೇಟ್ ಆದ್ರೆ ಏನು ಮಾಡ್ತೀರಾ? 10 ನಿಮಿಷ ಅಂತ ಹೇಳಿದಾರೆ, ಬಂದ್ಬಿಡ್ತಾರೆ ಅವರು. ಬರ್ದೇ ಇದ್ರೆ? ಬರ್ದೇ ಇದ್ರೆ ನಾನು ಹೋಗ್ತೀನಿ. ಹೌದಾ? ಹಾಂ, 1 ನಿಮಿಷ ಇರಿ. ಬಂದು ಎಲ್ಲಿಗೆ? ಎಲ್ಲಿಗೆ ಹೋದ್ನ? ಕಾಫಿನಾ? ಬೇಡ ಅಂದ್ರೂ ಕೇಳಲ್ಲ ಪಾಪ. ನನಗೆ ಕಾಫಿ ಟೀ ಎಲ್ಲ ಅಭ್ಯಾಸ ಇಲ್ಲ. ಕಾಫಿ ತದ್ದೇನಪ್ಪ, ಕುಡಿಯಲ್ಲ ಕಣೋ ನಾನು. ಕೀ ಏನು? ಹೆಂಗೋಯ್ತು ನೋಡ್ಬಿಡ್ತೀನಿ ನಾನು. ಏನದು? ಡೋರ್ ಲಾಕ್. ಡೋರ್ ಲಾಕ್ ಮಾಡ್ಕೊಂಡ? ಮತ್ತಿನ್ನೇನು? ನಮ್ಮ ಮೇಷ್ ಹೇಳವ್ರೆ, ಯಾರೇ ಬಂದ್ರು ಅವ್ರನ್ನ ಸರಿ ಮಾತಾಡಿಸ್ದೆ, ಸಮಾಧಾನ ಮಾಡಿ, ಸಂತೋಷ ಮಾಡದೆ ಕಳಿಸ್ಬೇಡ. ಸರಿ, ಮಾತಾಡಿದ್ವಲ್ಲ ಇಷ್ಟೊತ್ತು. ಏ, ಇನ್ನೂ ಇದೆ? ನಾನು ಸಂಜೆ ಬರ್ತೀನಿ, ಪ್ಲೀಸ್. ಸಾಧ್ಯನೇ ಇಲ್ಲ. ಅವು ನಾವ್ ಯಾರೇ ಸಿಗ್ಲಿ ತಳ ಬಗೆಹಂಡ ಬಿಡಲ್ಲ. ಏನ್ ಮಾಡ್ತೀಯ? ಏನಿಲ್ಲ, ಮೇಷ್ಟು ನಮಗೆ ಪಾಠ ಮಾಡವ್ರೆ, ಬೈತಾರೆ ನೀನು ಸರಿಯಾಗಿ ಕಲ್ತಿಲ್ಲ ಕಲ್ತಿಲ್ಲ ಅಂತ. ನೀವ್ ಒಂದ್ ಪ್ರಶ್ನೆ ಕೇಳಿ ನಾ ಉತ್ತರ ಹೇಳ್ಬಿಡ್ತೀನಿ. ಪ್ರಶ್ನೆನ? ಒಂದೇ ಒಂದು. ನಾನು ನಿನಗೆ ಕೇಳ್ಬೇಕಾ? ಏಯ್, ಸುಮ್ಗುದವ್ರ. ಬೇಡಪ್ಪ, ಸತ್ತು ಸ್ವರ್ಗಕ್ಕೆ ಹೋಗ್ಬಿಡ್ತೀಯ ಕಣೋ. ಏ, ಒಂದೇ ಒಂದು ಪ್ರಶ್ನೆ ಕೇಳಿ ಮೇಷ್ಟು ಬರೋದ್ರೊಳಗೆ ಹಿಂಗೆ ಉತ್ತರ ಹೇಳ್ಬಿಡ್ತೀನಿ. ಒಂದೇ ನಾನು ಕೇಳೋ ಕ್ವಶನ್ಗೆ ಎಷ್ಟೋ ಜನ ಆನ್ಸರ್ ಕೊಡೋಕಾಗದೆ ಇನ್ನೂ ಒದ್ದಾಡ್ತಾ ಇದ್ರು ಕಣೆಯ. ನಾನು ಅಷ್ಟೇ, ನಾನು ಹೇಳೋ ಉತ್ತರಕ್ಕೆ ಬಹಳ ಜನ ಪದರ್ಗೊಟ್ಟೋಗ್ಬಿಟ್ಟವ್ರೆ, ಅಡ್ಮಿಟ್ ಆಗ್ಬಿಟ್ಟವ್ರೆ ವಿಕ್ಟೋರಿಯಾದಲ್ಲಿ. ನಿನ್ನ ಹತ್ರ ಹೋಗಿ ಆಂಬುಲೆನ್ಸ್ ಬರ್ಬೇಕಾಗುತ್ತೆ. ನಿಮ್ಮನ್ನ ಹೊತ್ಕೊಂಡು ಹೋಗಕ್ಕೆ ಆಂಬುಲೆನ್ಸ್ ಬರೋಕಾಗತ್ತೆ? ಗೊತ್ತಾಗುತ್ತೆ. ಯಾವ ಆಂಬುಲೆನ್ಸ್ ಬರ್ತದೆ ನಿಮ್ಮ ಹತ್ರ ಹೋಗಕ್ಕೆ? ಯಾವ್ದು ಇರೋದೇ ಒಂದು. ಯಾವ ಒಂದಲ್ಲ, ಬೇರೆ ಬೇರೆ ವೆರೈಟಿ ಆಂಬುಲೆನ್ಸ್ ಅವದ್ರಲ್ಲಿ. ಅಂದ್ರೆ ಸೌಂಡ್ ಕೇಳಿದ ನೀವು? ಕೇಳಿಲ್ಲ. ನಿಮ್ಮಂತ ಚಿಕ್ಕ ವಯಸ್ಸಿನವ್ರಿಗೆ ಬೇರೆ ತರ ಆಂಬುಲೆನ್ಸ್. ಯಾವ ತರ ಹಂಗಂದ್ರೆ ಹೆಂಗ್ ಗೊತ್ತಾ? ಗೊತ್ತಿಲ್ಲ. ಸಾಯ್ತನೋ ಬದುಕ್ತನೋ, ಸಾಯ್ತನೋ ಬದುಕ್ತನೋ, ಸಾಯ್ತನೋ ಬದುಕ್ತನೋ, ಸಾಯ್ತನೋ ಬದುಕ್ತನೋ, ಸಾಯ್ತನೋ. ಒಂಚೂರು ಒಂದು 40 ವರ್ಷ ಆದ್ರೆ ಬೇರೆ ತರ. ಅದು ಯಾವ ತರ ಬದುಕ್ತನೋ ಡೌಟು, ಬದುಕ್ತನೋ ಡೌಟು, ಬದುಕ್ತನೋ ಡೌಟು, ಬದುಕ್ತನೋ ಡೌಟು. 70 ವರ್ಷ ದಾಟ್ಬಿಟ್ರೆ ಬೇರೆ ಆಂಬುಲೆನ್ಸ್ ಬಂದಿದೆ. ಯಾವುದು? ಹಂಗಂದ್ರೆ ಹೆಂಗ್ ಗೊತ್ತಾ? ಏನು? ಶಿವನಾಂಗೋಯಿಂದ ಗೋವಿಂದ, ಶಿವನಾಂಗೋಯಿಂದ ಗೋವಿಂದ. ಈಗ ನೀನು ಅದು ಆಗ್ತೀಯ? ಯಾರು? ನೀನು. ನೀವು ಆಗ್ತೀರಾ? ಅದು ಕೇಳು, ಪ್ರಶ್ನೆ ಕೇಳ್ತೀನಿ. ಕೇಳಿ, ಕೇಳಿಸ್ಕೋ. ಆಗ್ಲೇ ಬಿಡಿ. ಬೇಡ, ಸುಮ್ಮನೆ ನನ್ನ ಎದುರುಗಡೆ ಮೇಷ್ಟು ಬರೋದು ಉತ್ತರ ಹೇಳಿ ಬಿಸಾಕ್ತೀನಿ. ಕೇಳಬೇಕು. ಹೌದಾ? ನೋಡೋಣ ಕಣೆ. ಆಯ್ತು, ಬುದ್ಧಿ ಅಂತ ನಂಗೆ ಚೆಕ್ ಮಾಡ್ತೀನಿ. ಆಯ್ತು. ನಿಂಗೆ 1960 ಅಂದ್ರೆ ಗೊತ್ತಾ? ಗೊತ್ತು. ಎಷ್ಟು? 90 ಅಂದ್ರೆ ಜಾಸ್ತಿ, 60 ಅಂದ್ರೆ ಕಮ್ಮಿ. ಅದಲ್ಲ ಇಸವಿ 1960 ಇದಲ್ವಾ? ಆಯ್ತು, ಅದಲ್ಲ ಇಸ್ಪಿ ಇಸವಿ ಇಸಪಿ. ನಿನ್ ನಾಲ್ಗೆ ದರ್ಬೆ ಕೂಡ ಇಸವಿ ಇಸವಿ ಪಿ. ಅದೇ ಅದೇ ಹಾಳಾಗೋ. ಇದೇ ಗೊತ್ತಿಲ್ಲ, ಇನ್ನು ಅದೇ ಹೇಳ್ತೀನಿ. 1960 ಇಂಗ್ಲಿಷ್ ಗೊತ್ತಿಲ್ಲ. ಓಕೆ, ಕನ್ನಡದಲ್ಲಿ ಹೇಳ್ತೀನಿ. 1960 ಹುಟ್ಟಿರ್ತಕ್ಕಂಥ ವ್ಯಕ್ತಿಗೆ 2010 ಅಂದ್ರೆ ಇವಾಗ ಇಲ್ಲಿಗೆ ಎಷ್ಟು ವರ್ಷ ಆಯ್ತು? ದಟ್ಸ್ ಆಲ್. ಇಷ್ಟೇ ತಾನೆ? ಅಷ್ಟೇ. 1960 ಹುಟ್ಟಂತ ವ್ಯಕ್ತಿಗೆ 2010 ಈಗ ಎಷ್ಟು ವರ್ಷ ವಯಸ್ಸಾಗಿರುತ್ತೆ ಹೇಳು. ಅಷ್ಟೇ ತಾನೆ? ಅಷ್ಟೇ. ಅವ್ನ ಗಂಡಸು ಹೆಂಗ್ಸು ಗೊತ್ತಾಗ್ಲಿಲ್ಲ ಅನ್ಸು. ಪಾಪ ಮುದ್ದ, ಎಷ್ಟೊಂದು ಮುದ್ದನಯ್ಯ ನೀನು. ಪರವಾಗಿಲ್ಲ, ಹೇಳ್ತೀನಿ ಕಣಪ್ಪ. ಗಂಡ್ಸು ಕಣ, ಗಂಡ್ಸು. 1960 ಹುಟ್ಟಿದಂತ ವ್ಯಕ್ತಿಗೆ 2010 ಎಷ್ಟು ವರ್ಷ ವಯಸ್ಸಾಗಿರ್ತದೆ? ಗಂಡ್ಸು. ಅವನು ಕರ್ಗಿರೋನ ಬೆಳ್ಳಿಗೌಡ. ಬೇಡ ಪ್ಲೀಸ್, ನಾನು ಬಿ ಪಿ ರೈಸ್ ಮಾಡ್ಬೇಡ. ಕರ್ಗಿದ್ರೇನು ಬೆಳಗಿದ್ರೇನು, ನೀನ್ ವಯಸ್ಸು ಹೇಳ್ಬೇಕಷ್ಟೇ ಹೇಳು. ವಯಸ್ಸು ಹೇಳಕ್ಕೆ ಕರ್ಗಿರೋದು ಉದ್ದ ಕುಳ್ಳ ಎಲ್ಲ ಬೇಕು ನಮ್ಗೆ. ಅದಕ್ಕೂ ಇದಕ್ಕೂ ಏನೋ ಸಂಬಂಧ? ನಿಮ್ ಕೈತೆ ಕರ್ಗವನ ಬೆಳ್ಳಿಗವನ.
ಹೇಳ್ಬಿಡ್ಬೇಕು. ಆಯ್ತು ಸರಿ, ಕರ್ಗೆ ಇದ್ದಾನೆ, ಕರ್ಗಿದಾನೆ. ಎಸ್ ಸಾವಿರದ 65 ಸಿಲು ಹುಟ್ಟವನೆ. ಹೌದು. ಎಷ್ಟು ವರ್ಷ ಕರ್ಗವನೆ? 2010. ಎಜುಕೇಟೆಡ್ ಅನ್ಎಜುಕೇಟೆಡ್ ಲಿಂಕ್ ಅದೇ ಬೇಕು? ವಯಸ್ಸಾನೆ ಹೇಳು. ಹೇಳ್ತೀರಾ? ಬೇಕಾ ಬೇಡ? ಬೇಕು ಬೇಕು, ಹೇಳ್ತೀನಿ ಹೇಳಿ. ಎಜುಕೇಟೆಡ್. ಎಜುಕೇಟ್ ಹೇಳ್ಬಿಡ್ಬೇಕು. ಆಯ್ತು ಹೇಳಿ. ಒಳ್ಳೆ ಹುಡುಗ. 1965 ಸಿಲು ಹುಟ್ಟ ವ್ಯಕ್ತಿ. ಹೌದು. 2010 ಎಷ್ಟು ವರ್ಷ ವಯಸ್ಸಾಗಿರ್ತದೆ? ಎಜುಕೇಟೆಡ್. ಡಿಗ್ರಿನ ಮಾಸ್ಟರ್ ಡಿಗ್ರಿನ? 50 ವರ್ಷ ಅಂತ ಹೇಳ್ಬಿಟ್ಟ. ನೀರು ಸಿಗೋರ್ಗು ಬಿಡಲ್ಲ ನಾವು. ನಾಲ್ಕಿಂತ ನೀರ್ ಸಿಗೋವರೆಗೂ ಬಿಡಲ್ಲ. ಡಿಗ್ರಿನ ಮಾಸ್ಟರ್ ಡಿಗ್ರಿನ? ಮಾಸ್ಟರ್ ಡಿಗ್ರಿ ಹೇಳ್ಬೇಕು ಸಲ. ಈಗ ಹೇಳ್ಬಿಡ್ತೀನಿ, ಹೇಳ್ಬಿಡು. ಮಾಸ್ಟರ್ ಡಿಗ್ರಿ 65 ವರ್ಷ ಹುಟ್ಟವನೆ. ವೆರಿ ಗುಡ್. ಈಗ ಎಷ್ಟು ವರ್ಷ ವಯಸ್ಸಾಗಿರ್ತದೆ? ಕನ್ನಡ ಮೀಡಿಯಮ್ ಇಂಗ್ಲಿಷ್ ಮೀಡಿಯಮ್? ಗೆದ್ದೆ. ಯಾ ಗೆದ್ದೇ ಇಲ್ಲ ನಾನು. ನಮ್ಮ ಪ್ರಶ್ನೆ ಕೇಳಿಲ್ಲ. ಏಮಾಡ್ತೀಯ? ಕೇಳಿದೀಯ? ಹೇಳಲೇಬೇಕು. ಕೇಳಿಲ್ಲ ಜಾಸ್ತಿ ನೀವು. ಯಾಕೋ ಗಾಂಚಾರಿ ಕೇಳ್ದೆ. ಏನು ಕನ್ನಡ ಮೀಡಿಯಮ್ ಇಂಗ್ಲಿಷ್ ಮೀಡಿಯಮ್? ಇಂಗ್ಲಿಷ್ ಮೀಡಿಯಮ್. ಆಯ್ತು. ಇಂಡಿಯನ್ ಇಂಗ್ಲಿಷ್ ಫಾರಿನ್ ಇಂಗ್ಲಿಷ್? ಬೇಕು ಇಂಡಿಯನ್ ಇಂಗ್ಲಿಷ್ ಫಾರಿನ್ ಇಂಗ್ಲಿಷ್? ಇಂಡಿಯನ್ ಇಂಗ್ಲಿಷ್. 65 ಹುಟ್ಟವನು ಪಾಪ. 2010 ಎಷ್ಟು ವರ್ಷ ವಯಸ್ಸಾಗಿರ್ತದೆ? ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್? ಹೌದು. ಪ್ರಶ್ನೆ ತಗೊಂಡಿದ್ಕೆ ನೀನು ಕೇಳಿದ್ಕೆ ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ಎಡಗಾಲಿಂದಲೋ ಬಲಗಾಲಿಂದ? ಬಲಗಾಲ ಹೊಡ್ಕೊಂಡು ಅವಮಾನ ಕಣೋ. ಎಡಗಾಲಿನ ಚಪ್ಪಲಿಲೇ ಹೊಡ್ಕೊಬೇಕು. ಹೌದು. ಪ್ರಶ್ನೆ ಕೇಳಿದೀಯಾ? ಎಡಗಾಲಿನ ಚಪ್ಪಲಿ ಹೊಡ್ಕೋಬೇಕು. ನನ್ನ ಎಡಗಾಲ ನಿನ್ನ ಎಡಗಾಲ? ಏನಾಯ್ತು ಮರೆಯ? ನೀರೈತನಪ್ಪ? ನೀ ಪ್ರಶ್ನೆ ಕೇಳ್ಬೇಡ, ನಾನ್ ಕೇಳ್ತೀನಿ. ಈಗ ಹೋಲಿ ಬಹಳ ಸುಸ್ತಾಗಿದ್ರಿ, ಮಾತೇ ಬತ್ತಾ ಇಲ್ಲ. ಗೌರ್ಮೆಂಟ್ ಆಸ್ಪತ್ರೆ ಸೇರಿಸ್ಲೋ ನರ್ಸಿಂಗ್ ಹೋಮ್ ಸೇರಿಸ್ಲೋ? ಕೀದ್ರು ಮೋಸ್ಟ್ಲಿ ಹಿಂದ್ಗಡೆ ಬಾಗಿಲು ಮುರ್ಕೊಂಡು ಹೊಟ್ಟಿಲ್ಲ. ಮೇಷ್ಟು ಬಂದ್ಬಿಟ್ಟು ಬಂದ್ರು ಮಾತಾಡ್ಬೇಡಿ, ಹೇಳ್ಬೇಡಿ ಹಿಂಗೆಲ್ಲ ಆಯ್ತು ಅಂತ. ಸರ್ ಏನ ಮಾಡ್ತಿದ್ದೆ? ನಾನು ಧೂಳು ಹೊಡಿತಾ ಇದ್ದ. ನಾನು ಧೂಳು ಹೊಡಿತಿದ್ದೆ, ಯಾರು ಬಂದಿಲ್ಲ ಮನೆಗೆ. ನಮ್ ಸ್ನೇಹಿತರು ಬರ್ತೀನಿ ಅಂತ ಫೋನ್ ಮಾಡಿದ್ರು, ಮನೇಲಿ ಕೂತಿರು ಅಂದಿದ್ದೆ. ಬಂದಿಲ್ವಲ್ಲ? ಸುಳ್ಳು ಹೇಳ್ಬೇಡ. ನಿಜವೂ ಬಂದಿಲ್ಲ. ಹಿಂಗ್ ಮಾಡ್ತೀನಿ ನಿಮ್ಗೆ. ಅಲ್ಲ ಬಂದಿದ್ರು, ಹೋದ್ರು ಹೋದ್ರು ಹೋದ್ರು. ಏನೋ ಒಂದ್ ನಾಲ್ಕು ಮಾತಾಡಿ ಹೋದ್ರು. ಚಿಕ್ಕಣ್ಣವ್ರೆ ಎಲ್ಲಿದ್ದೀರಾ? ಯಾಕಪ್ಪ ಒಂಥರ ಮಾತಾಡ್ತಿದ್ದೆ? ಏನಾಯ್ತು?